ಮೊದಲಿಗೆ ಯೋಗರಾಜ್ ಭಟ್ ಸರ್ಗೆ ಮತ್ತೆ ಡಿ ಸಿ ಪಾಟೀಲ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯೋಗರಾಜ್ ಸರ್ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಬೇರೆ ತರ ರೋಲ್ ಕೊಟ್ಟಿದ್ರು, ಆದ್ದರಿಂದ ಓ ಟಿ ಟಿ ಪ್ಲಾಟ್ಫಾರ್ಮ್ಗೋಸ್ಕರ ಸಿನಿಮಾ ಮಾಡಿದಾಗ ಅದೇ ಫಸ್ಟ್ ಟೈಮ್ ನಾನು ಭಟ್ರ ಸರ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲೂ ನನಗೆ ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು, ಇದ್ರಲ್ಲಿ ನಿಮ್ಗೊಬ್ರು ಬಾಯ್ ಫ್ರೆಂಡ್ ಇರ್ತಾರೆ, ಸಖತ್ತಾಗಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ರಾಗಣ್ಣ ಅಂತ, ಸ್ವಂಟದ ಮೇಲೆ ಓಡಾಡ್ತಾರೆ ನನ್ನ, ಅವ್ರನ್ನ ಹಿಂಗೆ ನೋಡ್ಬೇಕು ನಾನು. ಅಷ್ಟು ಅದ್ಭುತವಾದ ಹೈಟು, ಆ ಘಟಕ್ಕೆ ನಾನ್ ಲವ್ವರ್ ಅಂತ ಹೇಳಿದಾಗ ಒಂಥರ ಹೆಮ್ಮೆ ಅನ್ನಿಸ್ತು. ಆಮೇಲೆ ಸರ್ ನನ್ನ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಹೇಳಿದ್ರು ನಂಗೆ, ಸರ್ ನಾನು ಈ ಸಿನಿಮಾದಲ್ಲಿ ಏನಿಲ್ಲ ರೀ, ಈ ಸಿನಿಮಾದಲ್ಲಿ ಹೋಲ್ಸ್ ಎಲ್ಲ ಗಬ್ಬೆಬ್ಸದೆ ನೀವು ಅಂದ್ಬಿಟ್ರು, ಖುಷಿ ಆಯ್ತು. ಮೊದಲಿಗೆ ಯೋಗರಾಜ್ ಭಟ್ ಸರ್ಗೆ ಮತ್ತೆ ಡಿ ಸಿ ಪಾಟೀಲ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯೋಗರಾಜ್ ಸರ್ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಬೇರೆ ತರ ರೋಲ್ ಕೊಟ್ಟಿದ್ರು, ಆದ್ದರಿಂದ ಓ ಟಿ ಟಿ ಪ್ಲಾಟ್ಫಾರ್ಮ್ಗೋಸ್ಕರ ಸಿನಿಮಾ ಮಾಡಿದಾಗ ಅದೇ ಫಸ್ಟ್ ಟೈಮ್ ನಾನು ಭಟ್ರ ಸರ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲೂ ನನಗೆ ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು, ಇದ್ರಲ್ಲಿ ನಿಮ್ಗೊಬ್ರು ಬಾಯ್ ಫ್ರೆಂಡ್ ಇರ್ತಾರೆ, ಸಖತ್ತಾಗಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ರಾಗಣ್ಣ ಅಂತ, ಸ್ವಂಟದ ಮೇಲೆ ಓಡಾಡ್ತಾರೆ ನನ್ನ, ಅವ್ರನ್ನ ಹಿಂಗೆ ನೋಡ್ಬೇಕು ನಾನು. ಅಷ್ಟು ಅದ್ಭುತವಾದ ಹೈಟು, ಆ ಘಟಕ್ಕೆ ನಾನ್ ಲವ್ವರ್ ಅಂತ ಹೇಳಿದಾಗ ಒಂಥರ ಹೆಮ್ಮೆ ಅನ್ನಿಸ್ತು. ಆಮೇಲೆ ಸರ್ ನನ್ನ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಹೇಳಿದ್ರು ನಂಗೆ, ಸರ್ ನಾನು ಈ ಸಿನಿಮಾದಲ್ಲಿ ಏನಿಲ್ಲ ರೀ, ಈ ಸಿನಿಮಾದಲ್ಲಿ ಹೋಲ್ಸ್ ಎಲ್ಲ ಗಬ್ಬೆಬ್ಸದೆ ನೀವು ಅಂದ್ಬಿಟ್ರು, ಖುಷಿ ಆಯ್ತು. ಮೊದಲಿಗೆ ಯೋಗರಾಜ್ ಭಟ್ ಸರ್ಗೆ ಮತ್ತೆ ಡಿ ಸಿ ಪಾಟೀಲ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯೋಗರಾಜ್ ಸರ್ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಬೇರೆ ತರ ರೋಲ್ ಕೊಟ್ಟಿದ್ರು, ಆದ್ದರಿಂದ ಓ ಟಿ ಟಿ ಪ್ಲಾಟ್ಫಾರ್ಮ್ಗೋಸ್ಕರ ಸಿನಿಮಾ ಮಾಡಿದಾಗ ಅದೇ ಫಸ್ಟ್ ಟೈಮ್ ನಾನು ಭಟ್ರ ಸರ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲೂ ನನಗೆ ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು, ಇದ್ರಲ್ಲಿ ನಿಮ್ಗೊಬ್ರು ಬಾಯ್ ಫ್ರೆಂಡ್ ಇರ್ತಾರೆ, ಸಖತ್ತಾಗಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ರಾಗಣ್ಣ ಅಂತ, ಸ್ವಂಟದ ಮೇಲೆ ಓಡಾಡ್ತಾರೆ ನನ್ನ, ಅವ್ರನ್ನ ಹಿಂಗೆ ನೋಡ್ಬೇಕು ನಾನು. ಅಷ್ಟು ಅದ್ಭುತವಾದ ಹೈಟು, ಆ ಘಟಕ್ಕೆ ನಾನ್ ಲವ್ವರ್ ಅಂತ ಹೇಳಿದಾಗ ಒಂಥರ ಹೆಮ್ಮೆ ಅನ್ನಿಸ್ತು. ಆಮೇಲೆ ಸರ್ ನನ್ನ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಹೇಳಿದ್ರು ನಂಗೆ, ಸರ್ ನಾನು ಈ ಸಿನಿಮಾದಲ್ಲಿ ಏನಿಲ್ಲ ರೀ, ಈ ಸಿನಿಮಾದಲ್ಲಿ ಹೋಲ್ಸ್ ಎಲ್ಲ ಗಬ್ಬೆಬ್ಸದೆ ನೀವು ಅಂದ್ಬಿಟ್ರು, ಖುಷಿ ಆಯ್ತು.